ನಮಸ್ಕಾರ. ನಾನಿದ್ದೀನ ಸೌತೆಕಾಯಿಯಿಂದ ಮೆಣಸು ಅಂತ ಮಾಡ್ಕೊಂಡು ಬಂದಿದ್ದೀನಿ. ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ. ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಬಣ್ಣದ ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ. ಕತ್ತಿ ಇಟ್ಕೊಂಡಿದ್ದೀನಿ, ಎರಡು ಭಾಗ ಮಾಡಿದ್ದೀನಿ. ಪುನಃ ಭಾಗ ಮಾಡೋಣ. ಇದರ ತಿರುಳನ್ನು ತೆಗೆದು ಅದರ ಬೀಜವನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಡಬ್ಬಿಗೆ ಹಾಕಿಟ್ಕೊಂಡ್ರೆ ಒಂದು ವರ್ಷ ಆದರೂ ಹಾಳಾಗೋಲ್ಲ. ನಂತರ ಇದರಿಂದ ತಂಬಳಿ ಮತ್ತು ಸಾರು ಮಾಡ್ತಾರೆ. ಇದು ಉರಿ ಮೂತ್ರಕ್ಕೆ ಸಿದ್ಧ ಔಷಧಿ. ಇದರ ಸಿಪ್ಪೆಯನ್ನು ತೆಗೆದ ಮೇಲೆ ಅದರಿಂದ ಸಹಿತ ರುಚಿ ರುಚಿಯಾದ ಚಟ್ನಿ ಮಾಡ್ಬೋದು. ಇದೆಲ್ಲವನ್ನು ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ಹಾಕಿದ್ದೀನಿ. ಈಗ ಸೌತೆಕಾಯಿ ಸಿಪ್ಪೆ ತೆಗೆದಾಯಿತು. ಹಾಗೆ ಉದ್ದವಾಗಿ ಸಿಗದು ಅರ್ಧ ಇಂಚು ಉದ್ದಕ್ಕೆ ಸಣ್ಣದಾಗಿ ಹೆಕ್ತಾ ಹೋಗೋಣ. ಕೈ ಹೋಳುಗಳನ್ನು ಹಸಿಯಾಗಿ ಮಿಕ್ಸಿಗೆ ಹಾಕಿ ರುಬ್ಬಿ ಹಾಲು ಸಕ್ಕರೆ ಏಲಕ್ಕಿ ಪುಡಿ ಕಾಳುಮೆಣ್ಸು ಹಾಕಿ ಗರ್ಭಿಣಿಯರಿಗೆ ಕುಡಿಯೋಕೆ ಕೊಡಬೇಕು. ಅದು ತುಂಬ ತಂಪು ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಹೋಳುಗಳನ್ನು ಹೆಚ್ಚಾಯಿತು. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅರ್ಧ ಲೋಟದಷ್ಟು ನೀರು ಹಾಕೋಣ. ಈಗ ಹೆಚ್ಚಿರುವ ಸೌತೆಕಾಯಿ ಹೋಳುಗಳನ್ನು ಹಾಕೋಣ. ಓಪನ್ನಾಗಿ ಪಾತ್ರೆ ಸಹಿತ ಬೇಯಿಸ್ಬೋದು, ಆದರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಈಗ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲು ಕೂಗಿಸೋಣ. ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ಹೋಳುಗಳು ಬೆಂದಿದೆ. ಮಸಾಲೆಗೆ ಒಂದು ಹೋಳು ಕಾಯಿ ಹೂವು, ಒಂದು ಸ್ಪೂನು ಡ್ರೈ ಅಕ್ಕಿ, ಕಾಲು ಸ್ಪೂನಷ್ಟು ಕಾಳುಮೆಣ್ಸು ತೊಗೊಂಡಿದ್ದೀನಿ. ಹಾಗೆ ಮಿಕ್ಸಿ ಜಾರಿಗೆ ಹಾಕಿ ಇವೆಲ್ಲವನ್ನು ಒಂದ್ಸರಿ ಪುಡಿ ಮಾಡಿದ್ದೀನಿ. ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಮಸಾಲೆ ನಯಸ್ಸಾಗಿ ರುಬ್ಬಾಯಿತು. ಈಗ ಬೆಂದಿರುವ ಸೌತೆಕಾಯಿ ಹೋಳುಗಳ ಜೊತೆ ರುಬ್ಬಿರುವ ಮಸಾಲೆ ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಈಗ ಅರ್ಧ ಸ್ಪೂನಷ್ಟು ವಾಟೆಹುಳಿ ಪುಡಿ ಹಾಕೋಣ. ಇದು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ವಾಟೆಹುಳಿ ಪುಡಿ ಇಲ್ಲ ಅಂದರೆ ಒಂದು ಸ್ಪೂನ್ ಹುಣಸೆ ರಸ ಹಾಕಿದರೆ ಸರಿ. ರುಚಿಗೆ ಉಪ್ಪು ಹಾಕೋಣ. ಈಗ ಕುದಿಯೋಕೆ ಬಿಡೋಣ. ಮೆಣಸು ಯಾವಾಗಲೂ ಮೀಡಿಯಂ ಹದದಲ್ಲೇ ಇರಬೇಕು, ತುಂಬ ನೀರು ಇರಬಾರ್ದು, ಹಾಗೆ ದಪ್ಪನೂ ಇರಬಾರ್ದು. ಮೆಣಸು ಕುದ್ದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಪರಿಮಳಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಆಮೇಲೆ ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನಾನು ಹೆಚ್ಚಾಗಿ ಅಡುಗೆ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ಪರಿಮಳಕ್ಕೆ ಕರಿಬೇವಿನ ಹೆಸಳು ಹಾಕೋಣ. ಹಾಗೆ ಎರಡು ಒಣಮೆಣಸಿನಕಾಯಿ ಪೀಸನ್ನು ಹಾಕೋಣ. ಸ್ವಲ್ಪ ಫ್ರೈ ಆಗೋಕೆ ಬಿಡೋಣ. ಅರ್ಧ ಸ್ಪೂನು ಜೀರಿಗೆ ಹಾಕೋಣ. ಈಗ ಒಂದು ಸ್ಪೂನು ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆ ತೆಗೆದು ಹಾಕೋಣ. ಒಗ್ಗರಣೆ ಹಾಕಿದ್ಮೇಲೆ ಒಂದು ನಿಮಿಷ ಒಗ್ಗರಣೆ ಸೌಟನ್ನು ಹೀಗೆ ಪಾತ್ರೆ ಮೇಲೆ ಮುಚ್ಚಿದರೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈಗ ಒಗ್ಗರಣೆಯನ್ನೊಂದ್ಸರಿ ಮಿಕ್ಸ್ ಮಾಡೋಣ. ರುಚಿ ರುಚಿಯಾದ ಬಣ್ಣದ ಸೌತೆಕಾಯಿಯ ಮೆಣಸು ರೆಡಿ ಆಯಿತು. ಮಳೆಗಾಲದಲ್ಲಿ ಸ್ವಲ್ಪ ಥಂಡಿ ಜಾಸ್ತಿ, ಆ ಟೈಮಲ್ಲಿ ಅಡುಗೆ ಮಾಡಿಕೊಂಡು ಅನ್ನ ಕಸ್ಕೊಂಡು ಊಟ ಮಾಡ್ತಾರೆ. ಬೇರೆ ಟೈಮಲ್ಲಿ ಸಹಿತ ಮಾಡ್ಬೋದು. ಥಂಡಿ ಇದ್ದಾಗ ಊಟ ಮಾಡಿದರೆ ಗಂಟಲು ಒಂಥರ ಹಯಮ್ಮ ಅನಿಸುತ್ತೆ. ತುಂಬ ಸುಲಭವಾಗಿ ಮಾಡುವಂಥದ್ದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸೇವಿರಿ. ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.